ಈಗೆಲ್ಲ ಓಕೆ. ಫಸ್ಟ್ ಆ ಅಂದಿದ್ದು ಯಾರು? ಫಸ್ಟ್ ಆ ಅಂದಿದ್ದು ನಮ್ಮ ಸೂಪರ್ ಸಿಂಗರ್ ಅನ್ನಿ. ಅಯ್ಯಪ್ಪ, ಆ ಕರ್ಡಿನ ಸೂಸೈಡ್ ಮಾಡ್ಕೋಬೇಕು. ನಾನು ಕೇಳಿಸ್ಕೊತೀನಿ. ಫಸ್ಟ್ ಲೈನ್ ನೋಡಮ್ಮ. ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಕರು ಹಸ್ಕೊಂಡಿರ್ತಲ್ಲ ಅವಾಗ ಹಸು ಕರಿಯೋದು ಹಿಂಗೆ. ನನಗೆ ಯಾಕೋ ಕುರಿ ತರ ಕೇಳಿಸ್ತೀನಿ. ಕುರಿ ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಕರೆಕ್ಟಾಗಿ ಆಡ್ಬೇಕು. ಮ್ಯೂಸಿಕ್ ಆಡು. ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದೀರ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಲಯನ್ ಡೇಟ್ ಸುರಾ. ಏನ್ರ ಇದೆಲ್ಲ ಕಾಣಿಸ್ತಾ ಇಲ್ವಾ? ನಮ್ ಬಾಸ್ ಕುರಿ. ಕುರಿ ಫೋಟೋ ಇದೆ ಕಣ. ಕುರಿ ಎಲ್ಲ ಕುರಿ ಪಕ್ಕದ ರೋಡಲ್ಲಿ ಭಿಕ್ಷಕ್ರಮಲ್ಲಿ ಚಡ್ಡಿ ಕದಿಯಕ್ ಹೋಗೋಣ. ಯಾಯ್, ಅವನು ನಮ್ಮ ಬಾಸ್ ಕಣ, ಸುಮ್ಮನೆ ಯಾಕೆ ಅವ್ರನ್ನ ಲಾಸ್ ಮಾಡ್ತಾ ಇದೀನಿ ನೀನು? ಹೌದು, ನಮ್ ಬಾಸ್ ಬಗ್ಗೆ ಏನಾದ್ರು ಅಗೌರವಾಗಿ ಮಾತಾಡಿದ್ರೆ ಅಷ್ಟೇ. ಅಗೌರವಾಗಲ್ಲಪ್ಪ, ಹಗುರ 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 ಆಯ್ತು. ಹಗುರವಾಗಿ ಮಾತಾಡಿದ್ರೆ ಅಷ್ಟೇ ರೊಚ್ಚಿಗೆದ್ ಬಿಡ್ತೀನಿ ನಾನು. ನಾನು ರೊಚ್ಚಿಗೆದ್ ಬಿಡ್ತೀನಿ ನಾನು. ಅವನು ಹಗುರವಾಗಿ ಮಾತಾಡ್ತಾ ಇಲ್ಲ, ನೀನ್ ಹಗುರವಾಗಿ ಮಾತಾಡ್ತಿರೋದು. ಅಲ್ಲಿ ಎಲ್ಲ ಹೋಗಿ ಚಡ್ಡಿ ಕದೀತಾನೆ ಅಂತೇಳಿ. ಹೌದಾ? ಏನ್ ಹೌದಾ? ಹೌದಲ್ವ, ಕರೆಕ್ಟ್ ಹೇಳಿದ್ದು. ಏ, ನಮ್ ಬಾಸ್ ದಾಗ ಕರೆದು ಬಿಡಮ್ಮ. ಕುರಿ ಬಾಸ್, ಕುರಿ ಬಾಸ್, ಬನ್ನಿ ಬಾಸ್.